ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ ಮಾಡ್ತಿದ್ಯಾ ನೀನು? ಇವಳೇ ಇಷ್ಟ ಅಲ್ವಾ ನಿಮ್ಗೆ? ಇವಳಿಲ್ಲ ಅಂತಂದ್ರೆ ನಾನು ಇಷ್ಟ ಆಗ್ತೀನಲ್ವಾ? ಅಷ್ಟೇನಾ? ಹೇಳ್ಬೇಡ ನೀನು. ಸಮಾಧಾನ ಮಾಡ್ಕೊ. ತಗೋ, ನೀರು ಕುಡಿ. ಕೊಡು. ಸರಿ, ನೀನ್ ಮಲ್ಕೋ. ನೀನ್ ಮೊದಲು ಮಲ್ಕೋ. ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡು, ನಿದ್ದೆ ತಾನಾಗ್ ತಾನೇ ಬರುತ್ತೆ. ಬಾ ಮಲ್ಕೋ. ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗು ತಾರೆ ಅಂದ, ನೋಡು ಎಂತ ಚಂದ. ಬರೆಯದ ಮೌನದ ಕವಿತೆ ಹಾಡಾಯಿತು, ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು. ಇನ್ನೊಂದು ಸ್ವಲ್ಪ ಹಾಡ್ತೀಯಾ? ಮಲ್ಕೊ. ವರುಣ, ಯಾರ್ದು ಫೋನು? ಅದು ಫ್ರೆಂಡ್ದು, ಇಸ್ರೇಲಿಂದ. ನೋಡಿ, ನೀವ್ ಯಾರೇ ಆಗಿದ್ರು ನಾಳೆ ಬೆಳಿಗ್ಗೆ ಕಾಲ್ ಮಾಡ್ಬಿಟ್ಟು ಮಾತಾಡಿ, ಅವ್ರು ಮಲ್ಕೊಂಡಿದ್ದಾರೆ. ಪ್ಲೀಸ್.
ಏನ್ ಮಾಡ್ದೆ ನೀನು? ನೀನ್ ಯಾಕೆ ಫೋನ್ ರಿಸೀವ್ ಮಾಡಕೋದೆ? ಇಷ್ಟೊತ್ತಿನಲ್ಲಿ ಯಾಕೆ ಫೋನ್ ಮಾಡ್ಬೇಕು? ನೀನ್ ಮಲಗಿರುವಾಗ ಯಾರಾದ್ರೂ ನಿಂಗೆ ಡಿಸ್ಟರ್ಬ್ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಸರಿ, ಇಷ್ಟೊತ್ತಲ್ಲಿ ನಿಂಗೆ ಯಾರು ಫೋನ್ ಮಾಡಿದ್ದು? ನನ್ನ ಫ್ರೆಂಡ್ ಇಸ್ರೇಲಿಂದ ಅಂತ ಹೇಳಿದ್ನಲ್ಲ. ಎಂತ ಫ್ರೆಂಡು ಇಷ್ಟೊತ್ತಲ್ಲಿ ನಿನಗೆ ಫೋನ್ ಮಾಡಿಕೊಂಡು? ಇವಾಗ ನೀನು ಆರಾಮಾಗಿ ಮಲ್ಕೋ, ಬೆಳಗ್ಗೆ ಮಾತಾಡುವಂತೆ. ಹ್ಮ್, ಕೊಡಿಲಿ. ನೀನ್ ಯಾರೇ ನನ್ನ ಫೋನ್ ಕಟ್ ಮಾಡಕ್ಕೆ? ಅಲ್ಲ, ಅರ್ಧ ನಿದ್ದೆಯಲ್ಲಿ ಎದ್ಬಿಟ್ಟಲ್ಲ, ನೀನ್ ರೆಸ್ಟ್ ಮಾಡ್ಲಿ ಅಂತ ಹೇಳ್ದೆ ಅಷ್ಟೇ. ಸ್ವಲ್ಪ ಸೀರಿಯಸ್ನೆಸ್ ಬೇಡವಾ ನಿನ್ಗೆ? ಇಷ್ಟೊತ್ತಲ್ಲಿ ಫೋನ್ ಬರ್ತಿದೆ ಅಂದ್ರೆ ಏನೋ ಎಮರ್ಜೆನ್ಸಿ ಇದೆ ಅಂತ ಅರ್ಥ. ಯಾವಾಗ ನಿನ್ಗೆ ಇದೆಲ್ಲ ಅರ್ಥ ಆಗೋದು? ಕೊಡಿಲಿ. ನಾನೆಲ್ಲ ಫೋನ್ ಕಟ್ ಮಾಡಿದ್ದು. ಫೋನ್ ಯಾಕೆ ಕಟ್ ಮಾಡ್ದೆ? ಯಾರು ಮಾತಾಡಿದ್ರು? ನನ್ನ ಹೆಂಡತಿ. ಹಲೋ ಹಲೋ. ಇನ್ ಯಾವತ್ತು ನನ್ನ ಫೋನ್ ಬಂದಾಗ ಡಿಸ್ಕನೆಕ್ಟ್ ಮಾಡಬಾರ್ದು. ಎದುರಿಗೆ ನಿಮ್ ಟೆಂಪ್ರರಿ ಹೆಂಡತಿ ಇದ್ರು, ನನ್ ಜೊತೆನೆ ಮಾತಾಡ್ಬೇಕು. ಆಯ್ತು. ನನ್ನ ಅವಾಯ್ಡ್ ಮಾಡಕ್ ಟ್ರೈ ಮಾಡಿದ್ರೆ ನಿನ್ ಹೆಂಡತಿ ಹತ್ರ ಎಲ್ಲಾ ವಿಷಯನೂ ಹೇಳ್ಬೇಕಾಗತ್ತೆ. ನೋಡು, ಇದ್ರಲ್ಲಿ ಅವಳನ್ನ ಯಾಕೆ ಇನ್ವಾಲ್ವ್ ಮಾಡ್ತಿದ್ಯಾ? ಹಾಗಿದ್ರೆ ನಾನು ಯಾವಾಗ ನಿನಗೆ ಕಾಲ್ ಮಾಡಿದ್ರು ನೀನ್ ನನ್ನ ಹತ್ರ ಮಾತಾಡ್ಲೇಬೇಕು. ಆಯ್ತು ಅಂತ ಹೇಳಿದ್ನಲ್ಲ. ಸರಿ, ನನಗೆ ಐ ಲವ್ ಯು ಅಂತ ಹೇಳು. ಇಷ್ಟೊತ್ತಲ್ಲಿ ಏನಿದೆಲ್ಲ? ಐ ಲವ್ ಯು ಹೇಳಕ್ ಟೈಮಿಂಗ್ಸ್ ಇರುತ್ತಾ? ಕಮ್ ಆನ್ ಹೇಳು. ಐ ಲವ್ ಯು, ಐ ಲವ್ ಯು ಟು. ಗುಡ್ ನೈಟ್. ಗುಡ್ ನೈಟ್. ಐ ಆಮ್ ಸಾರಿ ಗೊಂಬೆ, ನನ್ನ ಫ್ರಸ್ಟ್ರೇಷನ್ ಎಲ್ಲ ನಿನ್ನ ಮೇಲೆ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ನಿನ್ನ ಜೊತೆ ಹೊಸ ಜೀವನ ನಡೆಸೋದಕ್ಕೆ ಇಸ್ರೇಲ್ ಟೆನ್ಷನ್ ಬಿಡ್ತಿಲ್ಲ. ಇದರಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ? ಹಿಂದೆ ಬಂದು ನಿಂತ್ಕೊಂಡ್ರೆ ಮಲಗಬಾರ್ದ? ಏನ್ ಫಾಲೋ ಮಾಡ್ಕೊಂಡೇ ಬರ್ಬೇಕಾ? ನೀವ್ ರಂಗೋಲಿ ಹಾಕ್ತಾ ಇದ್ದೀರಾ? ಯಾಕೆ ನಾನ್ ರಂಗೋಲಿ ಹಾಕ್ಬಾರ್ದಾ? ಅಲ್ಲ, ನಿಮಗ್ ರಂಗೋಲಿ ಹಾಕೋದಕ್ ಬರಲ್ವಲ್ಲ, ಅದಕ್ಕೆ ಕೇಳ್ದೆ ಅಷ್ಟೆ. ರಂಗೋಲಿ ಹಾಕೋದೇನ್ ಬ್ರಹ್ಮವಿದ್ಯೆನಾ? ಡೈಲಿ ಹಾಕಿದ್ರೆ ತಾನಾಗೆ ಅಭ್ಯಾಸ ಆಗುತ್ತೆ. ಇನ್ಮೇಲ್ ಡೈಲಿ ರಂಗೋಲಿ ನಾನೇ ಹಾಕ್ತೀನಿ. ನೀವೇ ಹಾಕಿ ಅಕ್ಕ, ಪರವಾಗಿಲ್ಲ. ಆದ್ರೆ ಮೊದ್ಲು ಚಿಕ್ಕ ರಂಗೋಲಿಯಿಂದ ಶುರು ಮಾಡಿ. ಮೊದಲನೇ ದಿನನೇ ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ರೆ ಆಮೇಲೆ ಚುಕ್ಕಿನ ಸೇರಿಸ್ಬೇಕಾದ್ರೆ ಕನ್ಫ್ಯೂಸ್ ಆಗೋಗ್ತೀರಾ. ಹೀಗೆ ಕನ್ಫ್ಯೂಸ್ ಆಗತ್ತೆ? ವಿಡಿಯೋನಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅಲ್ಲ ಅಕ್ಕ. ಏನ್ ನೀನು ಮಧ್ಯದಲ್ಲಿ ಮಾತಾಡಿ ಡಿಸ್ಟರ್ಬ್ ಮಾಡ್ತಿದ್ಯಾ? ಸುಮ್ನೆ ನೋಡೋದಿದ್ರೆ ನೋಡು, ಇಲ್ಲ ನೀನ್ ಕೆಲ್ಸ ಹೋಗಿ ನೋಡ್ಕೋ. Thank you.
1 2 3 4 ಅಕ್ಕ, ನಾನ್ ನಿಮ್ಗೇನಾದ್ರೂ ಹೆಲ್ಪ್ ಮಾಡ್ಲಾ? ಬೇಕಾಗಿಲ್ಲ ಕಣೆ, ಹಾಗೇನಾದ್ರೂ ಹೆಲ್ಪ್ ಬೇಕಿದ್ರೆ ನಾನೇ ಕೇಳ್ತೀನಿ.